ಕರ್ನಾಟಕದಲ್ಲಿ ಬಹಳಷ್ಟು ಹೆಸರು ಮಾಡಿ ಸ್ವಂತ ಕಂಪನಿ ನಡೆಸಿ ಅನೇಕ ಜನರಿಗೆ ಆಶ್ರಯರಾಗಿ ಇವತ್ತು 40 ಜನ ಇಟ್ಕೊಂಡು ನಾಟಕದ ಕಂಪನಿಯನ್ನು ನಡೆಸ್ತಾ ಇದ್ದಾರೆ. ವಿತ್ ಮೆಸ್ ಗಿಸ್ ಎಲ್ಲ ಜೊತೆಯಲ್ಲಿ ಟ್ರಾವೆಲ್ ಆಗುತ್ತೆ, ಅವ್ರ ಕಾಸ್ಟ್ಯೂಮ್ಸ್ ಬಗ್ಗೆ ಅವರೇ ಕೇರ್ ತೊಗೊಳ್ತಾರೆ. ಫುಲ್ ಒಂದು ವ್ಯಾನ್ ಮಾಡಿ ಆ ವ್ಯಾನ್ನಲ್ಲಿ ಮೇಕಪ್ ರೂಮು ಕಾಸ್ಟ್ಯೂಮ್ಸ್ ಎಲ್ಲ ಮಾಡಿ ಒಂದು ಸಾಧನೆಯೇ ಮಾಡ್ತಾ ಇದ್ದಾರೆ. ರಂಗಭೂಮಿ ಮುಳುಗ್ತಾ ಇರುವಾಗ ಮತ್ತೆ ಚೇತರಿಸ್ಕೋಬೇಕು ರಂಗಭೂಮಿ ಅನ್ನೋ ಆಸೆಯಲ್ಲಿ ರಂಗಭೂಮಿಯಲ್ಲೇ ದುಡಿತಾ ಇದ್ದಾರೆ. ಅವ್ರು ಹೇಳ್ತಾರೆ, ನನಗೆ ಬೆಂಗಳೂರು ಏನು ಬೇಡ, ನನಗೆ ರಂಗಭೂಮಿ ಭಾಳ ಇಂಪಾರ್ಟೆಂಟು, ಉತ್ತರ ಕರ್ನಾಟಕದ ಹಳ್ಳಿ ಹಳ್ಳಿಗೆ ಹೋಗಿ ನಾಟಕ ಆಡ್ತೀನಿ, ನಾಟಕ ಬೆಳಿಬೇಕು ಅಂತಾರೆ. ರಾಜ್ಕುಮಾರ್ ಜೂನಿಯರ್ ರಾಜ್ಕುಮಾರ್ ಅಶೋಕ್ ಬಸ್ತಿಯವರು ಈಗ ತಮ್ಮೊಂದೇ ಬರ್ತಾರೆ. ಏನು ಮಾಡಿದ್ರು ಪರವಾಗಿಲ್ಲ, ಈ ಕಾರ್ಯಕ್ರಮದಲ್ಲಿ ಅವರು ಒಂದು ಪ್ರೊಫೆಷನಲ್ ಪೇಡ್ ಆರ್ಟಿಸ್ಟ್ ಥರ ಬಂದಿಲ್ಲ, ರಾಮ್ ಮೇಲಿರೋ ಅಪಾರವಾದ ಅಭಿಮಾನಕ್ಕೆ ಅವರು ಶರಣಾಗಿ ಇಲ್ಲಿ ಬಂದಿದ್ದಾರೆ. ಕಲೆ ಅಂದರೆ ಅವರಿಗೆ ನಿಜವಾಗಲೂ ಬಹಳ ಪ್ರೀತಿ. ವರ ನಟ ಡಾಕ್ಟರ್ ರಾಜ್ಕುಮಾರ್ ಅವರ ತದ್ರೂಪಿ ಅಶೋಕ್ ಬಸ್ತಿ. ಅಭಿಮಾನಿ ದೇವರುಗಳೇ, ಏನಪ್ಪ, ಯಾಕೆಂದ್ರೆ ನನಗೆ ಗೊತ್ತಿರೋದು ಒಂದೇ ಮಂತ್ರ, ಅಭಿಮಾನಿ ದೇವರು. ಎಲ್ಲಿ ಅಭಿಮಾನಿ ದೇವರು ಇದ್ದಾರೆ ಅಲ್ಲಿ ರಾಜ್ಕುಮಾರ್ ಇದ್ದಾರೆ ಅನ್ನೋ ಸತ್ಯ. ಈ ಈ ಮೂಲಕ ಹೇಳೋದೇನಪ್ಪ ಅಂತಂತಂದ್ರೆ, ಈ ಅಭಿಮಾನಿ ದೇವರುಗಳು ಅನ್ನೋದಕ್ಕೆ ಕಾರಣ ಏನು, ಯಾಕೆಂದ್ರೆ ಇಲ್ಲಿ ಇಲ್ಲಿ ನಾನು ರಾಜ್ಕುಮಾರ್ ಅಂತ ಹೇಳ್ಬೋದು, ಇನ್ನೊಂದು ಅಂತ ಹೇಳ್ಬೋದು, ಅದನ್ನು ಒಪ್ಪಿಕೊಳ್ಳುವಂತ ಉದಾರವಾದ ಹೃದಯ ಬೇಕಲ್ವಾ, ಅಲ್ಲಿ ಅಲ್ಲಿದೆ ಅದು. ಆವಾಗಲೇ ಹೌದು, ನೀವುಗಳು ಒಪ್ಪಿಕೊಂಡ ಮೇಲೆ ತಾನೆ ರಾಜ್ಕುಮಾರ ಇನ್ನೊಂದು ಕುಮಾರ ಅದಾಗೋಕ್ ಸಾಧ್ಯ ಇರೋದು ನಿಮ್ಮ ಅಭಿಮಾನದಲ್ಲಿ, ನಿಮ್ಮ ಅಂತಃಕರಣಿಯಲ್ಲಿ, ನಿಮ್ಮ ಅನುಗ್ರಹದಲ್ಲಿ. ಅದಕ್ಕೆ ಎಷ್ಟೋ ದೇವರುಗಳನ್ನ ನೀವೆಲ್ಲ ನೋಡ್ತಾ ಇದ್ದೀರಾ. ನಾವೇನಪ್ಪ ಅಂತಂದ್ರೆ, ಅವ್ರು ಹೇಳಿದ್ದಾರೆ, ಕಣ್ಣಿಗೆ ಕಾಣುವಂಥವ್ರು, ನಮ್ಮನ್ನು ಸಾಕುವವರು, ನಮ್ಮನ್ನು ಬದುಕಿಸಿದ್ದಾರೆ ಇಂಥ ಒಂದು ಕಂಪ್ಯೂಟರ್ ಕಾಲದಲ್ಲೂ ಕೂಡ ಜೀವಂತವಾಗಿ ಬದುಕ್ತಾ ಇದ್ದೀವಲ್ಲ, ಅದಕ್ಕೆ ಅದಕ್ಕೆ ಸಹಕಾರ ನೀಡ್ತಾ ಇದ್ದು ಅಂದಮೇಲೆ ನಮ್ಮ ಪಾಲಿಗೆ ಅಭಿಮಾನಿ ದೇವರು ಮಾತ್ರ ಅಲ್ಲ, ಅಭಿಮಾನಿ ಅನ್ನದಾತರು, ಅದು ಎರಡು ಸೇರಿಸ್ಕೊಂಡ್ಬಿಟ್ಟಿದ್ದೀವಿ ನಾವು ವೃತ್ತಿ ಕಲಾವಿದರು. ಎಲ್ಲ ಹೇಳ್ತಾರೆ ರಾಜ್ಕುಮಾರ್ 100 ನೆನಪು, ಇನ್ನೊಂದು ನೆನಪು, ನನ್ನ ಪಾಲಿಗೆ ನಿರಂತರ ನೆನಪು. ಇದು ನನ್ನ ಸೌಭಾಗ್ಯ, ನಾನು ಪಡ್ಕೊಂಬಂದಿದ್ದೇನೆ. ಯಾಕೆಂದ್ರೆ ಒಂದು ನೆನಪು ಅನ್ನಕ್ಕೆ ಬರೋದೇ ಇಲ್ವಲ್ಲ, ನನ್ನ ನೋಡಿದಾಗ ನನ್ನ ಪಾಲಿಗೆ ನಿರಂತರ ನೆನಪಾಗಿದ್ದಾರೆ ಅನ್ನೋಂತ ಒಂದು ಹೆಮ್ಮೆಯಿಂದ ನಂಬ್ಕೊಂಡ್ಬಿಟ್ಟಿದ್ದೀನಿ ಅವ್ರನ್ನ. ಆ ನಂಬಿಕೆ ಇನ್ನಂಥದ್ದೇ ಇವತ್ತು ಎಲ್ಲಿ ರಾಜ್ಕುಮಾರ್ ಅವ್ರನ್ನ ತೋರಿಸಿ ಅಂದಾಗ, ನೋಡಿ ಈ ತರ ಯಾಕೆ ಇಲ್ಲ ಅವರು, ಎಲ್ಲಿ ಇಲ್ಲ ಅವರು ಅನ್ನೋದನ್ನ ತೋರಿಸೋದಕ್ಕೆ ಸಾಧ್ಯ ಇರೋದು. ಯಾವ ಯಕ್ಷಿಣಿ ಪ್ರಯೋಗ ಅಥವಾ ಇನ್ನೊಂದು ಅಲ್ಲ, ನೋಡಿ ಬಣ್ಣ ಹಾಕಿ ಅಭಿಮಾನಿ ಸಮ್ಮುಖದಲ್ಲಿ ಬಂದು ನಿಂತಾಗ ಮೈದುಂಬಿ ಬಿಡ್ತೇನೆ. ಅದೇ ನಾನು ನಂಬಿರುವ ಗುರು, ದೈವ, ದೇವರು ಎಲ್ಲ ಅವರೇ ಅಂತ ಅಂದ್ಕೊಂಡು. ಒಂದು ಒಂದು ಡೈಲಾಗ್ ಹೇಳಿದ್ರೆ ತಾವು ಜೀವನ ಚೈತ್ರದ ಯಾವ್ದಾದ್ರು ಅಣ್ಣವರು ಜಮಾಯಿಸ್ಬಿಡೋಣ ಅದಕ್ಕೇನಂತೆ. ನನಗೆ ಸಂಪತ್ತಿಗೆ ಸವಾಲು. ಆ ಚಿತ್ರ, ಆ ಚಿತ್ರ ನಾನು ಮೊದಲು ನೋಡಿದ್ದು. ಸಂಪತ್ತಿಗೆ ಸವಾಲು ಭದ್ರನ್ನ ನಾನು ಮೈದುಂಬಿ ಬಿಟ್ಟೆ ಅವತ್ತು ಅದನ್ನ. ಯಾಕೆಂದ್ರೆ ನಾನು ಕೂಡ ಎಮ್ಮೆನೆ ಕಾಯ್ತಾ ಇದ್ದೆ ಮೊದಲು, ಆಮೇಲೆ ಹೆಚ್ಚು ಓದ್ಲಿಲ್ಲ, 3ನೇ ಕ್ಲಾಸ್ ಓದಿದ್ದೀನಿ. ಅಲ್ಲೂ ಸಾಮ್ಯತೆ ಇದೆ ಅಲ್ಲ, ಬಹಳ ಜನ ಅದನ್ನ ತಿಳ್ಕೊಂಡ್ಬಿಟ್ಟಿದ್ದಾರೆ ತುಂಬಾ ಓದ್ಬಿಟ್ಟಿದ್ದಾರೇನೋ ಅಂತ. ತುಂಬಾ ಓದ್ದವ್ರಿಗೆಲ್ಲ ಬರಲ್ಲ ರಾಜ್ಕುಮಾರ್ ಅಭಿನಯ, ಅದಕ್ಕೆ ಸಾಕ್ಷಿ ನಾನೇ ಅಂತ ಹೇಳ್ಕೊತಾ ಇದ್ದೀನಿ ಅಲ್ವಾ. ಹಾಗೆ ಸವಾಲಿನ ಒಂದು ಸಣ್ಣ ಡೈಲಾಗ್ ಅಲ್ಲ, ಈ ಸಂಪತ್ತಿಗೆ ಸವಾಲ್ ಭದ್ರ ಅತ್ತಿಗೆ ಮತ್ತು ಭದ್ರನ ಒಂದು ಸಣ್ಣ ಡೈಲಾಗ್. ಅತ್ತಿಯಮ್ಮ, ಅತ್ತಿಯಮ್ಮ, ಪೌರುಷ ಇರೋದು ತಪ್ಪಾದ ಶಿಕ್ಷೆನ ಎದುರಿಸೋದಕ್ಕಲ್ಲ ಅತ್ತಿಯಮ್ಮ. ನಮ್ಮಂತ ಬಡವರ ರಕ್ತನ ಹೀರಿ ತನ್ನ ಬೊಜ್ಜನ್ನ ಬೆಳೆಸ್ಕೋತಾ ಇದ್ದಾನ ಸಾಹುಕಾರ,
ಅವನ ಸೊಕ್ಕನ್ನ ಮುರಿಯೋದಕ್ಕೆ. ಅದ್ಯಮ್ಮ, ಇದುವರೆಗೂ ಈ ಭದ್ರನ ಮೈನ ಯಾರು ಮುಟ್ಟಿರಲಿಲ್ಲ. ಇವತ್ತ ಆ ಸಾಹುಕಾರ ಮುಟ್ಟಿ ಮಲಗದ ಸರ್ಪನ ಮೆಟ್ಟಬಿಟ್ಟಿದ್ದಾನೆ. ಆ ಸರ್ಪ ಹೆಡೆ ಎತ್ತಿ ನಿಂತಿದೆ, ನೋಡ್ತಾ ಇರೋ ಯಾವ ಗಳಿಗೆಯಲ್ಲಿ ಹೊಡೆಯುತ್ತೆ ಅಂತ. ನಿಜ ಸಾಹುಕಾರ, ಎಲ್ಲ ನಿರ್ನಾಮವಾಗಿ ಹೋಗಿದ್ದೆ, ಆದ್ರೆ ನೀನು ನನಗಿಟ್ಟ ಗುಂಡಿನ ಗುರಿ ದೇವತೆ ಅಂತ ನನ್ನ ಅತ್ತಿಗೆ ಆಹುತಿ ತಗೊಂಡಿದ್ದೆ. ನಾನಿನ್ನೂ ಬದುಕಿದ್ದೀನಿ. ಯಾತಕ್ಕೋಸ್ಕರ ಗೊತ್ತಾ, ಇಷ್ಟೊಂದು ಅನ್ಯಾಯ ಅಕ್ರಮಗಳನ್ನ ಮಾಡ್ತಾ ಇದ್ದ ನೀನು ನಿರ್ನಾಮವಾಗಬೇಕು. ಮೊದಲು ನಿನ್ನ ಸಾವು, ಆಮೇಲೆ ನನ್ನ ಸಾವು. ಸಾವುಕಾರ ಸಿದ್ಧ ಏನಂದ ನಮ್ಮ ಮನೆಗೆ ಬಂದು, ನಾನು ನಿನ್ನ ಮಗಳನ್ನ ಕೇಳಿಸೋಕ್ ಪ್ರಯತ್ನ ಪಟ್ಟಿದ್ದೇನೆ ಅಂತ ತಾನೆ. ನಾನು ಮನೆಯಿಂದ ಎಷ್ಟು ಸಂಕಟ ಪಟ್ಟು ಆಚೆ ಬಂದೆ ಅನ್ನೋದನ್ನೇನಾದ್ರೂ ನೀನು ಯೋಚನೆ ಮಾಡಿದ್ಯಾ? ಓಹೋ, ಬಾರಿ ದೊಡ್ಡ ಗಂಡಸು ನೀನು. ಯಾಕೋ ನಿನ್ನ ಮಗಳನ್ನ ಜ್ಞಾಪಕದಲ್ಲಿ ಇಟ್ಕೋ. ಯಾವ ಹಣದ ಅಮಲಿನಿಂದ ನೀನು ಬಡವರನ್ನ ಗೋಳಾಡಿಸ್ತಾ ಇದೀಯೋ? ಯಾವ ಸಂಪತ್ತಿನ ಸೊಕ್ಕಿ ಅನ್ಯಾಯ ಅಕ್ರಮಗಳನ್ನ ಮಾಡ್ತಾ ಮನುಷ್ಯರನ್ನ ಪಶುಗಳು ಹಾಕಿ ಕಾಣ್ತಾ ಇದೀಯೋ? ಆ ನಿನ್ನ ಸಂಪತ್ತಿಗೆ ನನ್ನ ಸವಾಲ್.